ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಭೇಟಿ ವೇಳೆ ವಾಲ್ಮೀಕಿ ನಿಗಮದ ಹಗರಣ, ಮೂಲ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿರುವ ಕುರಿತು, ಹಾಗೆಯೇ ಇಡಿ ಅಧಿಕಾರಿಗಳ ವಿರುದ್ಧದ ಎಫ್ಐಆರ್, ಕೇಂದ್ರ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ ಪ್ರತಿಭಟನೆ ಕುರಿತು ಪ್ರಧಾನಿ ಮೋದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ದಿನೇ ದಿನೇ ಸವಾಲಾಗ್ತಾ ಇದೆ. ದೆಹಲಿಯಿಂದ ಬಂದ ತಂಡದಿಂದ ಅಂಡರ್ಗ್ರೌಂಡ್ ಡಿಟೆಕ್ಟ್ ಡ್ರೋನ್ ಮೂಲಕ ಕಾರ್ಯಾಚರಣೆ ನಡೆಸಿ ಮೂರು ಸ್ಪಾಟ್ಗಳನ್ನು ಪತ್ತೆ ಮಾಡಲಾಗಿದೆ. ನದಿಯಲ್ಲಿ ಕೊಚ್ಚಿ ಹೋಗಿದ್ದರ ಪೈಕಿ ರೆಲಿಂಗ್ ಟವರ್, ಲಾರಿ, ಟ್ಯಾಂಕರ್, ಕ್ಯಾಬಿನ್ ಸಿಗಬೇಕಾಗಿತ್ತು. ಆದರೆ ಡ್ರೋನ್ನಲ್ಲಿ ಮೂರು ಸ್ಪಾಟ್ಗಳು ಪತ್ತೆಯಾಗಿದ್ದು ಇದರಲ್ಲಿ ಅರ್ಜುನ್ ಲಾರಿ ಯಾವುದು ಅನ್ನೋದರ ಪತ್ತೆನೇ ಸವಾಲಾಗ್ಬಿಟ್ಟಿದೆ. ಗುಡ್ಡ ಕುಸಿತ ಜಾಗದಿಂದ ನದಿಯೊಳಗೆ 60 ಮೀಟರ್ ಉದ್ದ ಹಾಗೂ 20 ಮೀಟರ್ ಆಳದಲ್ಲಿ ಒಂದು ಮೆಟಲ್ ಡಿಟೆಕ್ಟ್ ಆಗಿದ್ದು ಇದೇ ಲಾರಿ ಇರಬಹುದು ಅಂತ ಶಂಕಿಸಲಾಗಿದೆ. ಸದ್ಯ ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದ್ದು ನೀರು ಕಡಿಮೆ ಆಗುವವರೆಗೂ ಕಾರ್ಯಾಚರಣೆ ಅಸಾಧ್ಯ ಅಂತ ದೆಹಲಿಯಿಂದ ಬಂದಿರುವಂತಹ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಗೋಕಾಕ್ ನಗರದ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಘಟಪ್ರಭಾ ನದಿ ಹರಿತಾ ಇದೆ. ಸದ್ಯ ನದಿಯ ಒಳಹರಿವು 50,000 ಕ್ಯೂಸೆಕ್ ಇದ್ದು ಗೋಕಾಕ್ ನಗರದ ಹಳೆ ದನದ ಪೇಟೆಗೆ ನುಗ್ಗಿಬಿಟ್ಟಿದೆ. ನಗರಕ್ಕೆ ನೀರು ನುಗ್ಗಿದಂತ ಹಿನ್ನೆಲೆಯಲ್ಲಿ ಸ್ಥಳೀಯರು ಆತಂಕದಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಘಟಪ್ರಭಾ ಒಳಹರಿವು ಹೆಚ್ಚಾಗ್ತಾ ಇದ್ದು ಹಳೆ ದನದ ಪೇಟೆಯ ಅಕ್ಕಪಕ್ಕದ ಗಲ್ಲಿಗೂ ನೀರು ನುಗ್ಗುವಂತ ಆತಂಕ ಎದುರಾಗಿದೆ. ಹಾಸನ ಜಿಲ್ಲೆಯಲ್ಲೂ ವರುಣಾರ್ಭಟ ಮುಂದುವರೆದಿದೆ. ಭಾರೀ ಮಳೆಯಿಂದಾಗಿ ಐಗೂರು ಹೊಳೆ ಉಕ್ಕಿ ಹರಿತಾ ಇದ್ದು ಸಕಲೇಶ್ಪುರ ತಾಲೂಕಿನ ಯಡಿಕೇರಿ, ಕುಂಬ್ರಳ್ಳಿ, ಹೊತ್ತೂರು ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಎರಡು ಬದಿಗೆ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಮತ್ತೊಂದು ಕಡೆ ಸಕಲೇಶ್ಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಭಾರೀ ಹೆಚ್ಚಳವಾಗಿದೆ. ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ 6 ಕ್ರಸ್ಟ್ ಗೇಟ್ಗಳ ಮೂಲಕ 65,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿಯ ತಗ್ಗು ಪ್ರದೇಶದ ಮತ್ತು ನದಿಯ ಎರಡೂ ದಂಡೆಯಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆಯನ್ನು ಕೊಡಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಜಲಾಶಯಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಕ್ರಸ್ಟ್ ಗೇಟ್ಗಳು ವಿದ್ಯುತ್ ದೀಪಗಳಿಂದ ಝಗಮಗಿಸ್ತಾ ಇದ್ವು. ಈಗಾಗಲೇ 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಹರಿಸಲಾಗ್ತಾ ಇದ್ದು ನೀರು ಹರಿಯುವಂಥ ದೃಶ್ಯ ಮನಮೋಹಕವಾಗಿದೆ. ನೀರು ಬೀಳುವಂಥ ದೃಶ್ಯಗಳು ನೋಡುಗರ ಕಣ್ಮನ ಸೆಳಿತಾ ಇವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣಾರ್ಭಟ ಜೋರಾಗಿದ್ದು ಇದರಿಂದ ಎಲ್ಲ ಹಳ್ಳ ಕೊಳ್ಳ ನದಿಗಳು ಉಕ್ಕಿ ಹರಿತಾ ಇದೆ. ಕೊಪ್ಪಳದ ತುಂಗಭದ್ರಾ ಜಲಾಶಯಕ್ಕೂ ಒಳಹರಿವು ಹೆಚ್ಚಾಗಿದ್ದು ಡ್ಯಾಂನ 33 ಕ್ರಸ್ಟ್ ಗೇಟ್ ಮೂಲಕ ನದಿಗೆ 90,381 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿಗೆ ಅಪಾರ ಮಟ್ಟದ ನೀರು ಹರಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಂಪ್ಲಿ ಸೇತುವೆ ಮುಳುಗಡೆಯ ಹಂತಕ್ಕೆ ತಲುಪಿದೆ. ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದರೆ ಆನೆಗೊಂದಿ ಬಳಿರುವಂತಹ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆಯಾಗುವಂತಹ ಭೀತಿಯಲ್ಲಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು ಡ್ಯಾಂನ ಹೊರವು ಹೆಚ್ಚಳವಾಗಿದೆ. 2,75,000 ಕ್ಯೂಸೆಕ್ ನೀರನ್ನು ಡ್ಯಾಂನಿಂದ ಹೊರಬಿಡಲಾಗ್ತಾ ಇದೆ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಅಂಚಿನಲ್ಲಿರುವಂತಹ ಅರಳದಿನ್ನಿ, ಮಸೂತಿ, ಕಾಳಗಿ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಗ್ರಾಮಗಳಿಗೆ ಭೇಟಿ ನೀಡುತ್ತಿರುವಂತಹ ಅಧಿಕಾರಿಗಳು ಮೈಕ್ ಮೂಲಕ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡ್ತಾ ಇದ್ದಾರೆ. ಅಲ್ಲದೆ ಗ್ರಾಮಸ್ಥರು ನದಿ ಪಾತ್ರಗಳಿಗೆ ಹೋಗಬಾರದು, ರೈತರು ತಮ್ಮ ಜಾನುವಾರುಗಳನ್ನು ನದಿ ತೀರಕ್ಕೆ ಬಿಡಬಾರದು ಅಂತ ಸೂಚನೆಯನ್ನು ನೀಡಲಾಗಿದೆ. ಮತ್ತು ತಮ್ಮ ಜಾನುವಾರುಗಳನ್ನ ನದಿ ಪಾತ್ರಕ್ಕೆ ತೆಗೆದುಕೊಂಡು ಹೋಗಬಾರದು, ಈ ನದಿ ಪಾತ್ರದಿಂದ ದೂರವಿರಲು ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಘಟಪ್ರಭಾ ನದಿಗೆ 60,000 ಕ್ಯೂಸೆಕ್ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಅದರಲ್ಲೂ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಪದೇ ಪದೇ ಪ್ರವಾಹಕ್ಕೆ ತುತ್ತಾಗ್ತಾ ಇದ್ದು ಈ ಬಾರಿಯೂ ಆತಂಕ ಎದುರಾಗಿದೆ. ಹೀಗಾಗಿ ಗ್ರಾಮದ ಎಲ್ಲರೂ ಜಾನುವಾರುಗಳ ಸಮೇತ ಸಾಮಾನು ಸರಂಜಾಮು ಕಟ್ಟಿಕೊಂಡು ಸುರಕ್ಷತಾ ಸ್ಥಳಗಳಿಗೆ ತೆರಳುವಂತೆ ಅಧಿಕಾರಿಗಳು ಡಂಗುರವನ್ನು ಸಾರಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನಿಂದ ಸಿಎಂ ಆಗಿದ್ದ ಅವಧಿಯಲ್ಲಿ ರಾಜ್ಯದಲ್ಲಿ ಕಾಕತಾಳೀಯ ಎಂಬಂತೆ ಮಳೆಯ ಪ್ರಮಾಣ ಕುಸಿದಿತ್ತು. ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯ ಕೆಲ ನಾಯಕರು ಸಿದ್ದರಾಮಯ್ಯ ಕಾಲ್ಗುಣ ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲ ಅಂತ ಟೀಕೆಯನ್ನು ಮಾಡ್ತಿದ್ರು. ಈ ವರ್ಷ ರಾಜ್ಯದ ಜಲಾಶಯಗಳು ಭರ್ತಿಯಾಗಿವೆ. ಈ ಹಿನ್ನೆಲೆಯಲ್ಲಿ ಡ್ಯಾಂನಿಂದ ನೀರು ಹೊರಬಿಡುವ ವಿಡಿಯೋ ಜೊತೆ ಜೊತೆಗೆ ಸಿಎಂ ಭಾಷಣದ ದೃಶ್ಯಗಳನ್ನು ವೈರಲ್ ಮಾಡಲಾಗಿದೆ. ಈ ಮೂಲಕ ವಿರೋಧಿಗಳಿಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ.
ಕೇರಳದ ವಯನಾಡು ಭಾಗದಲ್ಲಿ ಭಾರೀ ಮಳೆಯಿಂದ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಜುಲೈ 29ರಂದು ಕಬಿನಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ. ಅವತ್ತು ಮಧ್ಯಾಹ್ನ 3 ಗಂಟೆಗೆ ಎಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ತೆರಳಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ವಾಡಿಕೆಯಂತೆ ರಾಜ್ಯದಲ್ಲಿ ಮೊದಲು ತುಂಬುವಂತಹ ಜಲಾಶಯ ಇದಾಗಿದೆ. ಕೇರಳ ಸಂಸತ್ ಸದಸ್ಯರಾಗಿರುವಂತಹ ಕರ್ನಾಟಕ ಮೂಲದ ಚಂದ್ರ ಆರ್ಯಗೆ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನು ಬೆದರಿಕೆಯನ್ನು ಹಾಕಿದ್ದಾನೆ. ಚಂದ್ರ ಆರ್ಯ ಮತ್ತು ಅವರ ಬೆಂಬಲಿಗರು ಈ ಕೂಡಲೇ ಭಾರತಕ್ಕೆ ವಾಪಸ್ ಹೋಗಬೇಕು ಅಂತ ಪನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಪ್ರತ್ಯೇಕ ಖಲಿಸ್ತಾನದ ಜನ ಮತಾಭಿಪ್ರಾಯ ಸಂಗ್ರಹಣೆಯು ಜುಲೈ 28ರಂದು ಕೆನಡಾದ ಕಲ್ಗೆರಿಯದಲ್ಲಿ ನಡೆಯಲಿದೆ ಅಂತ ಖಲಿಸ್ತಾನಿ ಉಗ್ರ ಹೇಳಿಕೊಂಡಿದ್ದಾನೆ. ರಾಜಮೌಳಿ ಮಹೇಶ್ ಸಿನಿಮಾಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. ಈ ಸಿನಿಮಾ ಯಾವಾಗ ಶುರು ಅಂತ ಇಡೀ ಸೌತ್ ಸಿನಿ ದುನಿಯಾ ಕಾಯ್ತಾ ಇದೆ. ಹೀಗಿರುವಾಗಲೇ ಈ ಚಿತ್ರದ ಬಗ್ಗೆ ಎಕ್ಸೈಟಿಂಗ್ ಅಪ್ಡೇಟ್ಸ್ ಒಂದು ಕೇಳಿ ಬರ್ತಾ ಇದೆ. ಬಹು ನಿರೀಕ್ಷಿತ ಈ ಚಿತ್ರಕ್ಕೆ ಗೋಲ್ಡ್ ಎಂಬ ಟೈಟಲ್ ಇಡಲಾಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಇಂದಿನಿಂದ ಶುರುವಾಗಲಿರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 117 ಭಾರತೀಯ ಅಥ್ಲೀಟ್ಗಳು ಪ್ರತಿನಿಧಿಸ್ತಾ ಇದ್ದಾರೆ. ಈಗಾಗಲೇ ಅರ್ಹತಾ ಸುತ್ತಿನ ಪಂದ್ಯಗಳು ಶುರುವಾಗಿದ್ದು ಭಾರತೀಯರು ಉತ್ತಮ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಸಂಜೆ ಒಲಿಂಪಿಕ್ ಅದ್ದೂರಿಯಾಗಿ ಆರಂಭವಾಗಲಿದೆ. 9ನೇ ಆವೃತ್ತಿಯ ಮಹಿಳಾ ಏಷ್ಯಾ ಕಪ್ ಟೂರ್ನಿ ಶ್ರೀಲಂಕಾದಲ್ಲಿ ನಡೀತಾ ಇದ್ದು ಸತತ 3 ಗೆಲುವು ದಾಖಲಿಸಿರುವಂತಹ ಭಾರತ ವನಿತೆಯರ ತಂಡ ಸೆಮಿಫೈನಲ್ ತಲುಪಿದೆ. ಇವತ್ತು ಸೆಮಿಫೈನಲ್ ಪಂದ್ಯ ನಡೆಯಲಿದ್ದು ಭಾರತೀಯರಿಗೆ ಬಾಂಗ್ಲಾ ಸವಾಲು ಎದುರಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿದ್ದ ಭಾರತ ತಂಡ ಒಂದು ಬಾರಿ ಮಾತ್ರ ರನ್ನರ್ ಅಪ್ ಗೆ ತೃಪ್ತಿಯನ್ನು ಪಡ್ಕೊಂಡಿದೆ. ಎಲ್ಲ 8 ಆವೃತ್ತಿಗಳಲ್ಲೂ ಫೈನಲ್ಗೇರಿದಂತಹ ಭಾರತ ತಂಡ ಈ ಬಾರಿಯೂ ಫೈನಲ್ ಪ್ರವೇಶಿಸುವಂತಹ ನಿರೀಕ್ಷೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.